ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನನಗೆ ಮುಂದಿನ ಲಾಭದ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ನಮ್ಮೂರಲ್ಲೂ ಕೂಡ ಈ ತರದೊಂದು ಕೃಷಿನ ಮಾಡಬಹುದು, ನಮ್ಮೂರಲ್ಲಿ ಕೂಡ ಒಂದು ಶ್ರೀಗಂಧವನ್ನ ಬೆಳಿಬಹುದು. ಈ ಶ್ರೀಗಂಧ ನನಗೆ ಗೊತ್ತಿಲ್ಲ, ತಿರುಮತಿ ತಿಮ್ಮಪ್ಪನ ಕಡೆನು ಹೋಗ್ಬಹುದು, ಅದಾದ್ಮೇಲೆ ಎಷ್ಟೋ ಜನ ಅದನ್ನ ಪರ್ಫ್ಯೂಮ್ ಆಗಿ ಯೂಸ್ ಮಾಡ್ಬೋದು, ಆಮೇಲೆ ಲೈಕ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಬಳಸಬಹುದು. ಬಟ್ ನನಗೆ ತುಂಬಾ ಖುಷಿ ಆಯ್ತು ನಿಮ್ ತೋಟಕ್ಕೆ ಬಂದು. ನಾಲ್ಕು ವರ್ಷ ಆದ್ಮೇಲೆ ರೋಣ ಗವರ್ಮೆಂಟ್ ಗೆ ನೀವು ಸಾಲ ಕೊಡೋ ರೀತಿ ಬೆಳೆದಿರ್ತೀರ, ನಿಮ್ಗೆ ಸಬ್ಸಿಡಿ ಬೇರೆ ಕೊಡ್ಬೇಕಾ ಗವರ್ಮೆಂಟ್? ನಿಮ್ಮನ್ನ ನೋಡಿ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ. ನಂದು ಒಂದು ಎಕರೆ ಜಾಗ ಇದೆ, ಆ ಜಾಗದಲ್ಲಿ ಸಸಿಗಳನ್ನು ಬೆಳಿಬೇಕು, ಸಸಿಗಳು ಎಲ್ಲಿ ಸಿಗುತ್ತೆ? ಒಂದು ಎಕರೆ ಜಾಗದಲ್ಲಿ 780-300 ಸಸಿಗಳನ್ನು ನಾವು ನಾಟಿಗೆ ಮಾಡ್ಬೋದು. ಕಾನೂನು ಪ್ರಕಾರವಾಗಿ ನೀವು ಯಾರು ಬೇಕಾದರೂ ಬೆಳಿಬೋದು, ಎಲ್ಲಿ ಬೇಕಾದರೂ ಬೆಳಿಬೋದು. ನಾವು ಹುಟ್ಟಿದ ಊರು ಹೊಟ್ಟಿದ್ದ ಯಾವುದೇ ಅಲ್ಲಿ ನೀವು ಎಲ್ಲಿ ಹೋಗ್ರಿ, ಹುಟ್ಟಿದ ಊರನ್ನ ಅದೊಂದು ಫೀಲ್ ಇರುತ್ತೆ. ಬರೀಡ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಮುರ್ತುಜ ಅವರೇ, ನಿಮ್ಮನ್ ಬಿಟ್ರೆ ಇಲ್ಲಿ ಯಾರಾದ್ರೂ ಶ್ರೀಗಂಧವನ್ನ ಅಥವಾ ರಕ್ತ ಚಂದನವನ್ನ ಬೆಳೆಯೋರು ಯಾರಾದ್ರೂ ಇದಾರೆ? ನಮ್ಮ ತಾಲೂಕಲ್ಲಿ ನಮ್ಮ ಸ್ನೇಹಿತರು ಇದಾರೆ, ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಇದಾರೆ, ಈಗ ಬೆಳೀತಾ ಇದಾರೆ ಅವರು, ಅವ್ರಿಗೆಲ್ಲ ಅವೇರ್ನೆಸ್ ಬಂದಿದೆ. ಇದಕ್ಕೆ ಗವರ್ಮೆಂಟ್ ಇಂದ ಸಬ್ಸಿಡಿ ಏನಾದ್ರೂ ಸಿಗುತ್ತೆ? ಸಬ್ಸಿಡಿ ಅಂತ ಏನಿಲ್ಲ, ನೀವು ಹೇಳಲ್ಲ ಅಗಿ ಸಿಗುತ್ತೆ, ನೀವು ಆವಾಗ್ಲೇ ಹೇಳ್ದಂಗೆ ಅಗಿ ಸಿಗುತ್ತೆ ತಂದು ಇದು ಮಾಡಬಹುದು. ಅಲ್ಲ ಸರ್, ನಾಲ್ಕು ವರ್ಷ ಆದ್ಮೇಲೆ ರೋಣ ಗವರ್ಮೆಂಟ್ ಗೆ ನೀವು ಸಾಲ ಕೊಡೋ ರೀತಿ ಬೆಳೆದಿರ್ತೀರ, ನಿಮ್ಗೆ ಸಬ್ಸಿಡಿ ಬೇರೆ ಕೊಡ್ಬೇಕಾ ಗವರ್ಮೆಂಟ್? ಆತರ ಏನಿಲ್ಲ, ಸಬ್ಸಿಡಿ ಏನಂತಿಲ್ಲ, ನೀವು ಅಗಿ ತರ್ಬೋದು, ಅಗಿ ಕಡಿಮೆ ದರದಲ್ಲಿ ಗೌರ್ಮೆಂಟ್ ನಿಗದಿ ಮಾಡಿದಾಗ ನೀವು ತಂದು ಹಚ್ಕೋಬಹುದು. ಓಕೆ, ಇವಾಗ ನೀವು ಸಸಿಗಳನ್ನ ತಗೊಂಡ್ಬಂದಿರ್ತೀರ ಒಂದೂವರೆ ವರ್ಷ, ಓಕೆನಾ, ನಾಲ್ಕು ವರ್ಷಗಳ ಕಾಲ ಬೆಳಿತೀರ, ಅದಿನ್ನೂ ಗಿಡವಾಗೇ ಇರುತ್ತೆ, ಅದು ಮರ ಆಗೋದು ಯಾವಾಗ, ಯಾವ ವಯಸ್ಸಲ್ಲಿ ಅದನ್ನ ಕಟಾವು ಮಾಡ್ತೀರ? ಕಟಾವು ಬಂದ್ಬಿಟ್ಟು ಇದು 15-18 ವರ್ಷ ಕಾಲಾವಕಾಶ ಬೇಕಾಗತ್ತೆ. ಕಟಾವು ಅವಧಿ ಏನಿಲ್ಲ, 18 ವರ್ಷ ಬೇಕಾಗತ್ತೆ. ನಂತರ ಬಂದ್ಬಿಟ್ಟು ಸೇಫ್ಟಿ, ಸೇಫ್ಟಿ ನಾವು ಹೋಗೋದಾದ್ರೆ ಈಗ ನಮ್ದು ಆಲ್ರೆಡಿ 4 ಇಯರ್ಸ್ ಇದೆ, ನಾವು ಆಲ್ರೆಡಿ ಈಗ ತಂತಿ ಬೇಲಿ ಇದನ್ನ ಮಾಡ್ತಾ ಇದೀವಿ, ಡಾಗ್ಸ್ ಎಲ್ಲ ಸೀಕ್ರೆ ಮಾಡ್ತಾ ಇದೀವಿ. 6-7 ಇಯರ್ಸ್ ಅಲ್ಲಿ ಮತ್ತೆ ಅಗೇನ್ GPS ಚಿಪ್ ಬರುತ್ತೆ. 6-7 ಇಯರ್ಸ್ ಇದು ಹಂತ ಹಂತವಾಗಿ ನಾವು ಏನ್ ಮಾಡಬೇಕು, ಸೆಕ್ಯೂರಿಟಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಬರಲ್ಲ, ಮಗಿ ಏನಿರುತ್ತೆ ಚಿಕ್ಕದಿರ್ತಲ್ಲ, ಸ್ಟಾರ್ಟಿಂಗ್ ಏನ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಬರಲ್ಲ. ಹಂತ ಹಂತವಾಗಿ ಈಗ 4 ಇಯರ್ಸ್ ಮಟ ನಮ್ ನೋ ಪ್ರಾಬ್ಲಮ್. ಸೊ ದೆನ್ 5th-6 ಇಯರ್ಸ್ ಏನಾಗುತ್ತಲ್ಲ, ಅವಾಗ ನಾವೇನಾಗುತ್ತೆ ಡಾಗ್ಸ್ ಹಾಕ್ಬೇಕು, ಒಬ್ಬನ ಹಾಗೆ ಆಳ ಮಗನ ಇಲ್ಲಿ ಇಟ್ಟಿರ್ತೀವಿ. ನಂತರ ಏನ್ ಮಾಡ್ತೀವಿ, 10 ವರ್ಷ ಆದ ನಂತರ GPS, ಈಗ GPS ಲೊಕೇಶನ್ ಬಂದಾ ಇದೆ, ಪ್ರತಿಯೊಂದು ಗಿಡಕ್ಕೂ ನಾವು GPS ಅನ್ನ ಅಳವಡಿಸ್ತೀವಿ. ಅದೇ ತರನ ಎಲ್ಲಾನ ಸೇಫ್ಟಿ ಇದೆ ಮಾಡ್ಕೊಂಡು ಬರ್ತೀವಿ. ಕ್ಯಾಮ್ರಾಸ್ ಈಗೆಲ್ಲ ಟೆಕ್ನಾಲಜಿ ಮುಂದೋಗಿದೆ, ಕ್ಯಾಮ್ರಾ ಅಳವಡಿಸ್ಕೊಂತೀವಿ. GPS ಅಂದ್ರೆ ನಾವು ಲೊಕೇಶನ್ ಫೈಂಡ್ ಔಟ್ ಮಾಡಕ್ಕೆ ಇರುತ್ತೆ. ಎಕ್ಸಾಂಪಲ್ GPS ನ ನೀವು ಎಲ್ಲಿ ಹಾಕ್ತೀರಾ, ಎಕ್ಸಾಂಪಲ್ ಒಂದು ಇಲ್ಲ ಗಿಡದೊಳಗೇನೆ ಹಾಕ್ಬಿಡ್ತೀರಾ, ಆ ಜಾಗವನ್ನು ಬೇರೆ ಜಾಗ ತಗೊಂಡೋದ್ರ ಅದೇ ಮತ್ತೆ GPS ಲೊಕೇಶನ್ ಇದೆ ಆಗತ್ತಲ್ವಾ? ಅದ ಹೆಂಗಾಗತ್ತೆ ಸರ್? ಇವಾಗ ನೀವು ಕಾಂಡದಲ್ಲಿ ಇಟ್ಟಿರ್ತೀರಾ, ಮರದ ಮೆರದ ಮೇಲ್ಗಡೆ ಇರುತ್ತೆ, ಮರದ ಮೇಲೆ. ಇವಾಗ ನಾನು ಕೆಳಗಡೆ ತಗೊಂಡು ಹೋಗಕ್ ಬರಲ್ಲ, ಮೇಲ್ಗಡೆಯಿಂದಾನೇ ಕೆಳಗೆ ತಗೊಂಡು ಹೋಗ್ಬೇಕು ಅಂತೀರಾ? ಹೆಂಗೆ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಿ. ಇವಾಗ ಮರ ಇದೆ, ಎಲ್ಲಿ ಹಾಕ್ತೀರಾ GPS ನ? ಅದೇ ಕೆಳಗಡೆ ಪೊಸಿಷನ್ ಇರುತ್ತಲ್ಲ ಕೆಳಗೆ. ಓಕೆ ಓಕೆ ಓಕೆ. ಮೇಲಿಂದ ಏನಾದರೂ ಕಳ್ಕೊಂಡು ಹೋದ್ರೆ ಮೇಲಿಂದ ಯೂಸ್ ಇರಲ್ಲಲ್ವಾ, ಚೆಸ್ಟ್ ಮೇಲೆ ಇರುತ್ತಲ್ವಾ, ಆ ಚೆಸ್ಟ್ ಇಂತ ಅಷ್ಟೇ ಯೂಸ್ ಆಗಿರೋದು, ಅಲ್ಲಷ್ಟೇ ಗಂಧ ಕ್ರಿಯೇಟ್ ಆಗೋದು, ಮೇಲ್ಗಡೆ ತುದಿ ಮಟ್ಟ ಗಂಧ ಕ್ರಿಯೇಟ್ ಆಗಲ್ಲ. ಇವಾಗ ನೀವು ಹೇಳಿದ್ರಿ ಮಾತಾಡ್ತಾ, 18 ವರ್ಷಗಳ ಕಾಲ ನಾನು ಇದನ್ನ ಸಾಕು ಸಲುಬೇಕು ಅಂತ ಎಲ್ಲ ಒಂದು ಗಿಡ ಮತ್ತೆ ಮರಗಳನ್ನ, ಓಕೆನಾ, ಒಂದು ಶ್ರೀಗಂಧ ಗಿಡದಿಂದ ಮರವಾಗಕ್ಕೆ ಒಂದು 18 ವರ್ಷ ಅಂದ್ರೆ ಅದು ನಮಗೆ ಫಸಲು ಕೊಡ್ಬೇಕಂದ್ರೆ ಸರ್ ಅದ್ರದ್ದು ಮೇಂಟೆನೆನ್ಸ್ ಹೇಗೆ, ಹುಳುಗಿಳು ಏನಾದ್ರೂ ಹತ್ತುತ್ತಾ ಅಂತ? ಇಲ್ಲ ಇಲ್ಲ, ಆ ತರ ಏನಲ್ಲ, ಸ್ಟಾರ್ಟಿಂಗ್ ನಿಮ್ದು 3 ವರ್ಷದಲ್ಲಿ ಅದ ರಿಸಲ್ಟ್ ಗೊತ್ತಾಗ್ ಬಿಡುತ್ತೆ. 3 ವರ್ಷ ನಾವ್ ಏನ್ ಅಗಿಸಿರ್ತೀವಲ್ಲ, ಅದು ಫೇಲ್ಯೂರ್ ಆಗುತ್ತೆ ಅಂದ್ರೆ 3 ಇಯರ್ಸ್ ಒಳಗಡೆ ಫೇಲ್ಯೂರ್ ಆಗುತ್ತೆ, ತದನಂತರ 4 ಇಯರ್ಸ್ 5 ಇಯರ್ಸ್ ಇರ್ತಲ್ಲ ಅದು ಪರ್ಮನೆಂಟ್ ನಿಮ್ಗೆ ಫೇಲ್ಯೂರ್ ಆಗ್ತೀವಿ. ಎಷ್ಟು 100 ಅಥವಾ 2 ಅಷ್ಟು ಫೇಲ್ಯೂರ್ ಆಗುತ್ತೆ. 3 ಇಯರ್ಸ್ ಒಳಗಡೆನೆ ಅದರದ್ದು ನೀವು ಹೇಳಿದ್ರಲ್ಲ ಗೊನ್ನೆ ಆಡೋದು ಯಾವ್ದೋ ಹುಳ ಹತ್ತಿದ್ರೆ 3 ಇಯರ್ಸ್ ಅಲ್ಲೇ ಇದಾಗ್ಬಿಡುತ್ತೆ. ಅದ ನಂತರ ಏನಿರ್ತಲ್ಲ ಅದು ನಿಮ್ ಪರ್ಮನೆಂಟ್. ಈಗ ಎಕ್ಸಾಂಪಲ್
ನೀವ್ ಎಷ್ಟು ಸಸಿಗಳನ್ನ ತಗೊಂಡ್ಬಂದಿದ್ರಿ? ನಾವು 300 ಸಸಿ ತಂದಿದ್ರಿ. ಇವಾಗ ನಿಮ್ ಕಣ್ಮುಂದೆ ಇರುವಂತ ಸಸಿಗಳ ಸಂಖ್ಯೆ ಎಷ್ಟು? ಅಂದಾಜು ಪ್ರಕಾರ 780 ಇದೆ. 780 ಅಂದ್ರೆ 20 ಗಿಡಗಳು ಅಲ್ಲಿ ಇಲ್ಲಿ ಆಗಿ ಕಳೆದೋಗಿದೆ ಅಂತ. ಓಕೆ ಓಕೆ ಓಕೆ. ನಿಮ್ಮನ್ನ ನೋಡಿ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ. ನಂದು ಒಂದು 1 ಎಕರೆ ಜಾಗ ಇದೆ, ಆ ಜಾಗದಲ್ಲಿ ಸಸಿಗಳನ್ನ ಬೆಳಿಬೇಕು. ಸಸಿಗಳು ಎಲ್ಲಿ ಸಿಗುತ್ತೆ? ಅರಣ್ಯ ಇಲಾಖೆ ಅಂತ ಇರುತ್ತೆ, ಅಥವಾ ತೋಟಗಾರಿಕೆ ಇಲಾಖೆ ಅಂತ ಇರುತ್ತೆ. ಅರಣ್ಯ ಇಲಾಖೆದಲ್ಲಿ ನೀವು ಹೋದ್ರೆ ಅಂದ್ರೆ ಸರಿಯಾದ ಸರ್ಕಾರಿ ನಿಗದಿಪಡಿಸಿದ ದರದಲ್ಲಿ ನಿಮ್ಗೆ ಶ್ರೀಗಂಧ ಗಿಡ ಕೊಡ್ತಾರೆ, ಮತ್ತು ರಕ್ತ ಚಂದನ ಗಿಡ ಕೊಡ್ತಾರೆ. ಆಯಾ ವಲಯದ ಮೇಲೆ ಅಧಿಕಾರಿಗಳ ಅರಣ್ಯ ಅಧಿಕಾರಿಗಳ ಮೇಲೆ ನಿಂತಿರುತ್ತೆ. ನಂತರ ನೀವು ಇದು ಮಾಡಿದ್ರೆ ಹಣ್ಣಿನ ಸಸಿಗಳು ಬೇಕಾದ್ರೆ ತೋಟಗಾರಿಕೆ ಇಲಾಖೆದಲ್ಲಿ ನೀವು ಹೋಗ್ಬೋದು. ಇಲ್ಲ ನಮ್ಗೆ ಅದು ಆಗಲ್ಲಪ್ಪ ಅಂದ್ರೆ ನೀವು ಪರ್ಸನಲ್ ಆಗಿ ಏನಿರ್ತವೆ ನರ್ಸರಿ ಇರ್ತವೆ. ನಮ್ಮ ಹತ್ತಿರದಲ್ಲಿ ಧಾರವಾಡ ನರ್ಸರಿಯಲ್ಲಿ ನಿಮ್ಗೆ ಶ್ರೀಗಂಧ ಗಿಡನ ಕೊಡ್ತಾರೆ, ಹಣ್ಣಿನ ಗಿಡನ ಕೊಡ್ತಾರೆ. ನಾವು ತಗೊಂಡ್ಬಂದಿದ್ದು ಈ ಶ್ರೀಗಂಧ ಗಿಡನ ಇಲ್ಲೇ ಕುಷ್ಟಗಿ ತಾಲೂಕ್ ಹತ್ರ ರಮೇಶ್ ಬೈಟ್ಗೆ ಅಂತ ಹೇಳಿ ಸರ್ ಹತ್ರ ನಾವು ಸಸಿಗಳನ್ನ ಖರೀದಿ ಮಾಡ್ಕೊಂಡ್ಬಂದಿದ್ದು. ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ 1 ಎಕರೆ ಜಾಗ ಇದೆ ಅಂತ. ಈ ಜಾಗದಲ್ಲಿ ಇಷ್ಟೇ ಸಸಿಗಳನ್ನ ಬೆಳಿಬೇಕು ಅಂತ ಏನಾದ್ರೂ ಇದೇನಾ ಸರ್? 1 ಎಕರೆ ಜಾಗದಲ್ಲಿ 780-300 ಸಸಿಗಳನ್ನ ನಾವು ನಾಟಕ ಮಾಡಬಹುದು ಶ್ರೀಗಂಧ ಗಿಡನ. ಮತ್ತೆ ಅದಕ್ಕೆ ನೀವು ಸಪೋರ್ಟ್ ಗಿಡ ಆಗಿ ಹಂತ ಹಂತವಾಗಿ ಮೊದಲನೇ ವರ್ಷದಲ್ಲಿ ನೀವು ತೊಗರಿ ಅದನ್ನ ಸಪೋರ್ಟ್ ಇಡಬಹುದು, ಅದ ನಂತರ ರೇಷ್ಮೆ ಸಪೋರ್ಟ್ ಮಾಡಬಹುದು, ಅದಾದ ನಂತರ ಚೊಗಚಿ, ಈ ತರ ನೀವು ಹಂತ ಹಂತವಾಗಿ ನೀವು ಅದಕ್ಕೆ ಶ್ರೀಗಂಧ ಗಿಡಕ್ಕೆ ನೀವು ಸಪೋರ್ಟ್ ಅಗಿಗಳನ್ನ ಹಸ್ತಾ ಹೋದ್ರೆ ಅದು ಶ್ರೀಗಂಧ ಬೆಳೀತಾ ಹೋಗುತ್ತೆ. ಅದು ಪರಾವಲಂಬಿ ಗಿಡ ಆಗಿದ್ರಿಂದ ಇನ್ನೊಂದು ಆಶ್ರಯ ಅಂತ ಬೆಳೀತಕ್ಕಂತ ಗಿಡ ಅದು ಶ್ರೀಗಂಧ ಗಿಡ. ಇನ್ನೊಂದು ಆಶ್ರಯ ಬೆಳೀತಕ್ಕಂತ ಗಿಡ ಆಗಿರೋದ ಕಾರಣ ನೀವು ಹಂತ ಹಂತ ಮೊದಲೇ ಹಂತವಾಗಿ ಈ ತರ ನೀವು ಹಂತ ಹಂತವಾಗಿ ಮಾಡೋ ಸಪೋರ್ಟ್ ಕೊಡ್ತಾ ಹೋದ್ರೆ ಅದು ಬೆಳೀತಾ ಹೋಗುತ್ತೆ. ಇವಾಗ ನಂದು ಜಮೀನಲ್ಲಿ ಇರೋದು ಕೆಂಪು ಮಣ್ಣು, ನೀವು ಕಪ್ಪು ಮಣ್ಣಲ್ಲಿ ಬೆಳೆದಿದ್ದೀರಾ. ಕೆಂಪು ಮಣ್ಣಲ್ಲಿ ಕಪ್ಪು ಮಣ್ಣಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಯಾವ್ದ್ರಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಅಥವಾ ನಂದು ಕಪ್ಪು ಮಣ್ಣನ್ನೇ ಕಪ್ಪು ಮಣ್ಣು ಇರುವಂತ ಜಾಗನೇ ಆಗ್ಬೇಕಾ ಶ್ರೀಗಂಧ ಬೆಳೆಯಕ್ಕೆ? ಇಲ್ಲ ಆ ತರ ಏನಿಲ್ಲ, ಕೆಂಪು ಮಣ್ಣಲ್ಲಿ ಬೆಳೀತಾ ಸಾಮಾನ್ಯವಾಗಿ ಎಲ್ಲರೂ ಕೆಂಪು ಮಣ್ಣಲ್ಲೇ ಬೆಳೀತಾರೆ. ಬಟ್ ನಮ್ದು ಕಪ್ಪು ಮಣ್ಣು ಇರೋದಲ್ಲ, ಕಪ್ಪು ಮಣ್ಣು ಇರೋದ ಕಾರಣಕ್ಕಾಗಿ ನಾವೇ ಚಾಲೆಂಜ್ ಆಗಿ ತಗೊಂಡಿರೋದ ಕಾರಣ 2 ಎಕರೆ ನಾವು ಎದಕ್ಕೆ ತಗೊಂಡಿದ್ದೀವಿ ಅಂದ್ರೆ ಇದೇ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ನಮ್ಮ ಗದಗ ಜಿಲ್ಲಾದಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇದೆ, ಕೆಂಪು ಮಣ್ಣು ಕಮ್ಮಿ ಇದೆ. ಕೆಂಪು ಜಮೀನು ಇರೋದು ಕಡಿಮೆ, ಕಪ್ಪು ಮಣ್ಣು ಜಾಸ್ತಿ ಇರೋದು. ನಾ ಅದು ಎಕ್ಸ್ಪೆರಿಮೆಂಟ್ ಪ್ರಕಾರವಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾವು ಪ್ರಯೋಗವಾಗಿ ಮಾಡಬೇಕು. ನನ್ನ ತೋಟ ಒಂದು ರೈತರಿಗೆ ಮಾರ್ಗವಾಗಬೇಕು, ಬೇರೆ ರೈತರು ಇನ್ಸ್ಪೈರ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಕಪ್ಪು ಮಣ್ಣಲ್ಲಿ ನಾವು ಬೆಳೀತಾ ಇರೋದು. ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ ಅಂತ ಚಾಲೆಂಜ್. ಓಕೆ ಓಕೆ. ಕಪ್ಪು ಮಣ್ಣಲ್ಲೂ ಬೆಳಿಬಹುದು ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರೂವ್ ಮಾಡ್ಬೇಕು, ತೋರಿಸ್ಬೇಕಾಗಿ ಜನರಿಗೆ. ಓಕೆ ಓಕೆ. ಯಾಕಂದ್ರೆ ನಾವು ಹೇಳಿದೆ ಆವಾಗಲೇ ಹೇಳಿದಂಗೆ ನಮ್ಮ ರೈತರು ಕಪ್ಪು ಮಣ್ಣು ರೈತರು ಜಾಸ್ತಿ ಇದ್ದಾರೆ, ಅವ್ರಿಗೆ ಒಂದು ಏನೋ ಇದಾಗುತ್ತೆ, ಒಳ್ಳೆ ಪರಿಸರಕ್ಕೂ ಅನುಕೂಲ ಆಗುತ್ತೆ ಅಂತ. ಈಗ ಶ್ರೀಗಂಧ ಅತಿ ಬೆಲೆ ಬಾಳುವಂಥದ್ದು, ಈ ಶ್ರೀಗಂಧದ ಸೆಕ್ಯೂರಿಟಿ ವರ್ಷದಿಂದ ವರ್ಷಕ್ಕೆ ಹೆಂಗೆ ಬದಲಾಕೊಂಡು ಹೋಗುತ್ತೆ? ಖಂಡಿತ ಅದು ವರ್ಷದಿಂದ ವರ್ಷಕ್ಕೆ ಅಂದ್ರೆ ನಿಮ್ಗೆ ಮೊದಲೇ ಹಂತದಾಗಿ 5 ವರ್ಷ ಒಳಗೆ ಯಾವುದೇ ತರನಾದ ಅವಶ್ಯಕತೆ ಇರಲ್ಲ, ಸೆಕ್ಯೂರಿಟಿ ಆ ತರ ಏನು ಅವಶ್ಯಕತೆ ಇರಲ್ಲ. ಅದಾದ ನಂತರ 6ನೇ ವರ್ಷಕ್ಕೆ ನೀವು ಡಾಗ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಒಬ್ಬನ ಯಾರೋ ನಿಮ್ಮ ಮನೆ ನೀವೇ ಆಯ್ತು, ನಿಮ್ಮ ಮನೆಯ ಸದಸ್ಯನ ಆಯ್ತು, ಯಾರನ್ನೋ ಅಲ್ಲಿ ಒಬ್ಬರನ್ನ ಇಡಬೇಕಾಗತ್ತೆ. ತದನಂತರ CCTV ಕ್ಯಾಮ್ರಾ ಇದೆ, ಟೆಕ್ನಾಲಜಿ ಎಲ್ಲ ಈಗ ಆಲ್ರೆಡಿ ಇಂಪ್ರೂವ್ ಆಗಿದೆ. 8 ವರ್ಷ 10 ವರ್ಷಕ್ಕೆ GPS ಚಿಪ್ ಬರ್ತದೆ, ಆ GPS ಚಿಪ್ ಅನ್ನು ಅಳವಡಿಸ್ಕೋಬೇಕಾಗತ್ತೆ. ನೀವು ಹಂಗಿತ್ತ ಪರವಾನಗಿ ಇಲ್ಲ ಅಂದ್ರೆ ನಿಮ್ಗೆ ಗನ್ ಪರ್ಮಿಷನ್ ಕೊಡ್ತಾರೆ. ನೀವು ಖಾಸಗಿಯಾಗಿ ನೀವು ನಿಮ್ ಓನ್ ರಿಸ್ಕ್ ಅಲ್ಲಿ ಗನ್ ಪರ್ಮಿಷನ್ ತಗೋಬಹುದು. ಶ್ರೀಗಂಧವನ್ನ 18 ವರ್ಷಗಳ ಕಾಲ ನೀವು ಬೆಳಿತೀರಿ. ಬೆಳೆದಾದ್ಮೇಲೆ ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಅವರೇ ಅಂದ್ರೆ ಸರ್ಕಾರನೇ ಕೊಳ್ಳುತ್ತೆ ಅಂತ ಏನಾದ್ರೂ ಅಗ್ರಿಮೆಂಟ್ ಬಾಂಡ್ ಏನಾದ್ರೂ ಮಾಡ್ಕೊಂಡಿರ್ತೀರಾ? ಇದು ಕಾನೂನು ಪ್ರಕಾರವಾಗಿ ನೀವು ಯಾರು ಬೇಕಾದರೂ ಬೆಳಿಬಹುದು, ಎಲ್ಲಿ ಬೇಕಾದರೂ ಬೆಳಿಬಹುದು. 1 ಎಕರೆ ಜಾಗದಲ್ಲಿ 780-300 ಸಸಿಗಳನ್ನ ನಾವು ನಾಟಕ ಮಾಡಬಹುದು. ಅವರಿಗೆ ನಾವು ಮಾಹಿತಿ ಕೊಡ್ಬೇಕಾಗುತ್ತೆ, ನಮ್ಮ ಜಮೀನಿನ ಉತ್ತಾರ, ನಾವು ಈ ತರ ಬೆಳೆದಿದ್ದೀವಿ, ಬಂದು ನಮ್ದು ಪರೀಕ್ಷೆ ಮಾಡಿ ಅಂತ. ಅವ್ರು ಫರ್ದರ್ ಗೌರ್ಮೆಂಟ್ ಏನೇ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರ ನಮ್ಗೆ ವಿಸಿಟ್ ಮಾಡಿ ಬಂದ್ಬಿಟ್ಟು ಗಿಡ ನೋಡಿ ಸ್ಯಾಂಡಲ್ವುಡ್ ಬಂದು ಈ ತರ ಕಟಾವ್ ಡೇಟ್ ಹಾಕಿ ಈ ತರ ನಮ್ಮ ಇದ್ರಿಗೆ
ಕಟಾವ್ ಮಾಡಿಬಿಟ್ಟು ನಮ್ಮ ಇದ್ರಿಂದ ಅದನ್ನ ತೂಕ ಮಾಡಿ ಅದು ತಗೊಂಡ್ ಹೋಗಕ್ ಪ್ರಕ್ರಿಯೆನ ಮಾಡ್ತಾರೆ ಕಾನೂನಾಗಿ. ಓಕೆ ಓಕೆ, ಇಷ್ಟು ಕೃಷಿ ಎಲ್ಲ ಮಾಡಿದ್ರಿ, ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ರಿ, ತುಂಬಾ ತಿಳ್ಕೊಂಡಿದ್ದೀರಾ. ಓಕೆ, ಯಾರಾದ್ರೂ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ತಗೋತಾರೆ ಅಂತಂದ್ರೆ, ಲೈಕ್ ನಿಮ್ಮಿಂದ ಇನ್ಫಾರ್ಮೇಶನ್ ತಗೋತಾರೆ ಅಂದ್ರೆ ನಿಮ್ ತೋಟಕ್ಕೆ ನೀವು ಅಲೌ ಮಾಡ್ತೀರಾ? ಅವಶ್ಯವಾಗಿ ಸರ್, ಅವಶ್ಯವಾಗಿ ನಾವು ಅದ್ರ ಬಗ್ಗೆ ನಮ್ಮ ತೋಟದಲ್ಲಿ ಇರುವಂತ ಮಾಹಿತಿಯನ್ನ ಇದು ಕೊಡ್ತೀವಿ, ಮತ್ತೆ ತೋಟನ ತೋರಿಸ್ತೀವಿ. ಬಟ್ ಇನ್ನೊಂದ್ ಏನ್ ಕಾರಣ ಆಗ್ತದೆ, ನನ್ಗೆ ಸಂಡೇ ಮಾತ್ರ ಫ್ರೀ ಇರ್ತೀನಿ ನಾನು. ನೀವು ಸಂಡೇ ದಿನ ಬರುವ ಫೋನ್ ಮಾಡಿಬಿಟ್ಟು ಬನ್ನಿ, ತೋಟನ ತೋರಿಸ್ತೀನಿ ನಿಮ್ ಬಗ್ಗೆ. ಸಂಡೇ ದಿನ ನಾನು ಕಾಲ್ ಮಾಡಿ ನಮ್ಗೆ ನಿಮ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಕೊಡ್ತೀನಿ. ಸರ್, ನಮ್ಮ ಸೆಗ್ಮೆಂಟ್ನ ಕೊನೆಯ ಪ್ರಶ್ನೆ ಇದು, ಎಲ್ರಿಗೂ ಕೇಳೋದು, ನಿಮಗೂ ಕೇಳ್ತಾ ಇದ್ದೀನಿ. ರೋಣದವ್ರು ನೀವು, ರೋಣದಲ್ಲಿ ಯುವ ರೈತರು ಶ್ರೀಗಂಧ ಮತ್ತು ರಕ್ತ ಚನ್ನವನ್ನ ಬೆಳೀತಿದ್ದೀರಾ, ಅದು ನಮ್ಮ ರೋಣದ ಹೆಮ್ಮೆ. ರೋಣ ಅಂದ್ರೆ ನಿಮ್ಗೆ ಏನ್ ಸರ್? ಫಸ್ಟ್ ರೋಣ ಅಂದ ತಕ್ಷಣ ನಿಮ್ ತಲೆಗೆ ಏನ್ ಬರುತ್ತೆ? ನಾವು ಹುಟ್ಟಿದ ಊರು ಒಳ್ಳೆಯದು, ಯಾವುದೇ ಆಗಲಿ ನೀವ್ ಎಲ್ಲೇ ಹೋಗ್ರಿ, ಹುಟ್ಟಿದ ಊರನ್ನ ಅದೊಂದು ಫೀಲ್ ಇರುತ್ತೆ. ಹುಟ್ಟಿದವರು ಇದು ನಮ್ಮ ಊರು ಅನ್ನೋದು ಒಂದು ಫೀಲ್ ಇರುತ್ತೆ. ನೀವು ಈಗೇನು ಮಾಡ್ತಾ ಇದ್ರಿ, ನೀವು ತಂಡದಲ್ಲಿ ನೀವು ಬಂದಿದ್ದೀರಲ್ಲ, ಕ್ಯಾಮ್ರಾಮನ್ ಆಗಿರ್ಬೋದು, ನೀವು ಆಗಿರ್ಬೋದು, ಟೆಕ್ನಿಕಲರ್ ಆಗಿರ್ಬೋದು, ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೋಣ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು, ಇದೊಂದು ಎಲ್ಲ ಆಯಾಮದಲ್ಲಿ ಅಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಜನರನ್ನ ಇಂಟ್ರೊಡಕ್ಷನ್ ಮಾಡ್ಕೊಂಡು ಅವ್ರೆಲ್ಲ ಇಂಟರ್ವ್ಯೂ ತಗೊಂಡು ಬಂದು ಇದೆಲ್ಲ ಮಾಡ್ತಾ ಇದ್ರು. ನೋಡಿ, ನಿಮ್ಮ ಪರಿಶ್ರಮ ಜಾಸ್ತಿ ಇದೆ, ಟೆಕ್ನಿಕಲ್ ಆಗಲಿ ಆಯ್ತು, ಈಗ ಯಾವುದೇ ಇದರಲ್ಲಿ ಆಯ್ತು, ಮಾಹಿತಿ ಇದರಲ್ಲಿ ಆಯ್ತು, ನಿಮಗೆ ನಾನು ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ, ನಿಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕೆ, ನಿಮ್ದು ಎಷ್ಟೇ ಕೆಲಸಗಳಿದ್ರು ನಮ್ಮ ಕರೆಗೆ ಹೋಗೋಟ್ಟು ನೀವು ಬಂದಿದ್ದಕ್ಕೆ, ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಅದಾದಮೇಲೆ ತುಂಬ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀರಾ. ನಾನು ಕೂಡ ಈ ಅರಣ್ಯ ಕೃಷಿ ಬಗ್ಗೆ, ಈ ಶ್ರೀಗಂಧ ಬೆಳೆಯೋದ್ರ ಬಗ್ಗೆ, ರಕ್ತ ಚಂದನ ಬೆಳೆಯೋದ್ರ ಬಗ್ಗೆ ತುಂಬಾ, ಇವತ್ತು ಈ ಒಂದು ಸೆಷನ್ ಏನು 1 hour 1.5 hour ನಾವು ಮಾತಾಡಿದ್ದೀವಿ, ಇದು ತುಂಬಾ ಹೆಲ್ಪ್ ಆಯಿತು. ಕೊನೆಯದಾಗಿ ನಾನು ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಏನಿಲ್ಲ, ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಸಾಧಕರ ಹೆಸರನ್ನು ಹಾಗೆ ಅವರ ಫೋನ್ ನಂಬರನ್ನು ಅವರ ಲೊಕೇಶನ್ನ ಅಪ್ಡೇಟ್ ಮಾಡಿರ್ತೀನಿ. ದಯವಿಟ್ಟು ಯಾರಾದರೂ ಶ್ರೀಗಂಧ ಮರದ ಬೆಳೆಯೋರು, ರಕ್ತ ಚಂದನವನ್ನು ಬೆಳಿಬೇಕು ಅಂತ ಇರೋರು, ಅಥವಾ ನೀವು ಒಂದು ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಬೇಕು ಅಂತ ಇರೋರು, ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಒಂದು ನಿಮಗೆ ಒಂದು ಕಾಲ್ ಮಾಡಿದ್ರೆ, ಮುರ್ತಾಜ್ ಮಾರಂಬಸ್ರಿ ಅವ್ರಿಗೆ ನೀವು ಒಂದು ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ಯಾವಾಗ ಬಂದು ನೀವು ಅವ್ರನ್ನ ಅವ್ರ ತೋಟಕ್ಕೆ ವಿಸಿಟ್ ಮಾಡ್ಬೋದು ಅಂತ. ಸೊ ಇಷ್ಟೊತ್ತು ಈ ಒಂದು ಸೆಗ್ಮೆಂಟನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.